ರಾಜ್ಯದಲ್ಲೇ ಗೋರಕ್ಷಣೆಯ ಕಾನೂನು ಜಾರಿಗೆ ತಂದಿದ್ದರೂ ಕೂಡ ಗೋಹತ್ಯಾ ಘಟನೆಗಳು ನಡೆಯುತ್ತಲೇ ಇದೆ. ಅಲ್ಲದೆ ಅಕ್ರಮವಾಗಿ ಜಾನುವಾರುಗಳ ಸಾಗಾಟ ಪ್ರಕರಣ ನಿರಂತರವಾಗಿ ದಾಖಲಾಗುತ್ತಾ ಇದೆ. ಗೋವನ್ನ ರಕ್ಷಣೆ ಮಾಡಬೇಕು ಹಾಗೂ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಬೇಕೆಂದು ಯುವಕನೋರ್ವ ತನ್ನ ರಕ್ತದ ಮೂಲಕ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಪತ್ರ ಬರೆದಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಗೋವುಗಳನ್ನ ಇಂದು ನಾವು ಪೂಜನೀಯ ಭಾವನೆಯಿಂದ ಗೌರವಿಸುತ್ತಿದ್ದೇವೆ. ನಮ್ಮ ಸಂಸ್ಕೃತಿಯ ಭಾಗವಾಗಿರುವ ಕಾಮಧೇನು ಭಾವನಾತ್ಮಕವಾಗಿದೆ. ಆದರೆ ದೇಶದ ವಿವಿಧೆಡೆ ಗೋಹತ್ಯೆ ಮತ್ತು ಅಕ್ರಮವಾಗಿ ಗೋವುಗಳ ಸಾಗಾಟ ಪ್ರಕರಣ ನಡೆದೇ ಇದೆ. ಹೀಗಾಗಿ ಗೋ ಸಂರಕ್ಷಣೆಗಾಗಿ ಗೋಪ್ರೇಮಿಗಳು ಒತ್ತಾಯಿಸುತ್ತಲೇ ಬಂದಿದ್ದಾರೆ. ಕಾರವಾರದ ನಂದನಗದ್ದಾದ ರೋಷನ್ ಶೇಟಿಯಾ ಎಂಬ ಯುವಕ ಗೋಹತ್ಯೆ ನಿಷೇಧಕ್ಕಾಗಿ ಕಳೆದ 5-6 ವರ್ಷಗಳಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಾಷ್ಟ್ರಪತಿಗಳಿಗೆ ಪತ್ರ ಬರೆಯುತ್ತಲೇ ಬಂದಿದ್ದಾರೆ. ಆದರೆ ಗೋಹತ್ಯೆ ಮುಂದುವರೆದಿರುವುದರಿಂದ ಈಗ ತನ್ನ ರಕ್ತದಲ್ಲಿ ಪತ್ರ ಬರೆಯುವ ಮೂಲಕ ಗಮನ ಸೆಳೆದಿದ್ದಾರೆ. ರೋಷನ್ ಸೇಟಿಯಾ ಗೋರಕ್ಷಣಾ ಹೋರಾಟದಲ್ಲಿ ನಿರಂತರವಾಗಿ ಸಕ್ರಿಯರಾಗಿದ್ದಾರೆ. ಕಾರವಾರ ನಗರದಲ್ಲಿ ಎಲ್ಲಿಯಾದರೂ ಅಪಘಾತವಾಗಿ ಆಕಳುಗಳು ಗಾಯಗೊಂಡು ಬಿದ್ದಿದ್ರೆ ತಮ್ಮ ಗೋ ಸಮಿತಿ ಸದಸ್ಯರೊಂದಿಗೆ ಧಾವಿಸಿ ಅವುಗಳ ರಕ್ಷಣೆ ಮಾಡುತ್ತಾರೆ. ಆದರೆ ರಾಜ್ಯದಲ್ಲಿ ಕೆಲ ತಿಂಗಳ ಹಿಂದೆ ಗೋಹತ್ಯಾ ಕಾನೂನನ್ನ ಜಾರಿಗೆ ತರಲಾಗಿದೆ. ಆದರೂ ಕೂಡ ಗೋಹತ್ಯಾ ಘಟನೆಗಳು ನಡೆಯುತ್ತಿರುವುದು ರೋಷನ್ ಅವರಿಗೆ ಬೇಸರ ತರಿಸಿದೆ. ಹೀಗಾಗಿ ತಮ್ಮ ರಕ್ತದ ಮೂಲಕ ಪತ್ರ ಬರೆದು ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಾಷ್ಟ್ರಪತಿ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ವಿನಂತಿಸಿದ್ದಾರೆ. ಕಾಮಧೇನುವಾಗಿರುವ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಬೇಕೆಂದು ರೋಷನ್ ಒತ್ತಾಯಿಸಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೂ ಕೂಡ ರಕ್ತದಲ್ಲಿ ಪತ್ರ ಬರೆದು ಕಳುಹಿಸಿದ್ದಾರೆ. ರಾಜ್ಯದಲ್ಲಿ ಗೋಹತ್ಯೆ ಕಾನೂನು ಜಾರಿ ತಂದಿದ್ದರೂ ಕೂಡ ಕಾರುಗಳ ಮೂಲಕ ಗೋವುಗಳನ್ನ ಕಳ್ಳತನ ಮಾಡುತ್ತಿದ್ದಾರೆ. ಹೀಗಾಗಿ ಅಕ್ರಮ ದಂಧೆ ಮಾಡುವವರಿಗೆ ಸಲೀಸಾಗಿ ಪರಿಣಮಿಸಿದೆ. ರಾತ್ರಿ ವೇಳೆ ಪೊಲೀಸ್ ಬೀಟ್ ಹೆಚ್ಚು ಮಾಡಿ ವಾಹನಗಳನ್ನ ತಪಾಸಣೆ ಮಾಡಬೇಕು. ಅಲ್ಲದೆ ಕಠಿಣ ಕಾನೂನು ಜಾರಿಗೊಳಿಸಿ ಸಂಪೂರ್ಣವಾಗಿ ಗೋವುಗಳನ್ನ ರಕ್ಷಿಸಬೇಕೆಂದು ಗೋಪ್ರೇಮಿಗಳ ಒತ್ತಾಯವಾಗಿದೆ. ಗೋವುಗಳ ಹತ್ಯೆ ತಡೆಯಲು ಪ್ರಬಲ ಕಾನೂನು ತರಬೇಕು. ಗೋವನ್ನ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಿ ಈ ಮೂಲಕವಾದರೂ ಗೋ ಸಂರಕ್ಷಣೆಯಾಗಲಿ ಎಂಬುದು ಗೋಪ್ರೇಮಿಗಳ ಬಯಕೆಯಾಗಿದೆ. ಗೋವಂಶ ಹತ್ಯೆ ಬಹಳ ನಡೀತಾ ಇದೆ, ಅದಕ್ಕೆ ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ. ಬಹಳ ಅಂದ್ರೆ ಬಹಳ ಕಳ್ಳ ಸಾಗಾಟ ಕೂಡ ಬಹಳ ಆಗ್ತಾ ಇದೆ, ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ. ಸರ್ಕಾರ ಮತ್ತೆ ಜಾಗೃತರಾಗಿ ಇದು ಗೋವಂಶ ಹತ್ಯೆ ಸಂಪೂರ್ಣ ಭಾರತದಲ್ಲಿ ನಿಷೇಧಿಸಬೇಕಾಗಿ ನಂದು ಕಳಕಳಿ. ಅದಕ್ಕೆ 2016 ನಾನು ಟೈಪ್ ಮಾಡಿ ಪ್ರಧಾನಮಂತ್ರಿಗೆ ಮತ್ತು ರಾಷ್ಟ್ರಪತಿಗೆ ಮತ್ತು ಮುಖ್ಯಮಂತ್ರಿಗೆ ಕಳಿಸಿದ್ದು, ಅದು ಏನು ಪ್ರಯೋಜನ ಆಗಲಿಲ್ಲ. ಆದ್ರೆ ಈಗ ಕರ್ನಾಟಕದಲ್ಲಿ ಜಾರಿಯಾಗಿದೆ, ಆದ್ರೆ ಕಳ್ಳ ಸಾಗಾಟ ಬಹಳ ಆಗ್ತಾ ಇದೆ ಕೂಡ ನಿಲ್ಲಿಸಬೇಕು. ಮತ್ತು ಪ್ರಧಾನಮಂತ್ರಿಯವರು ಭಾರತದಾದ್ಯಂತ ಗೋವಂಶ ಹತ್ಯೆ ಸಂಪೂರ್ಣ ನಿಷೇಧ ಮಾಡಬೇಕು ಹಾಗೂ ಗೋಮಾತೆಗೆ ರಾಷ್ಟ್ರೀಯ ಪ್ರಾಣಿ ಘೋಷಿಸಬೇಕು. ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು, ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್ ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು, ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ.